ಕನ್ನಡದ ಸುದ್ದಿಗಳು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಕಾರುಬಾರು ಎಂದು ಆಗ್ತಾವೆ ವೈರಲ್. ಈ ಬಗ್ಗೆ ಯೋಚನೆ ಕೂಡ ಮಾಡದೆ ಒಬ್ಬರಿಂದ ಒಬ್ಬರಿಗೆ, ಗ್ರೂಪ್ನಿಂದ ಗ್ರೂಪ್ಗೆ ಫಾರ್ವರ್ಡ್ ಫಾರ್ವರ್ಡ್. ಇದು ಸತ್ಯಾನ, ಇದು ಸುಳ್ಳ ಎನ್ನುವ ಬಗ್ಗೆ ಹೇಳೋದೇ ನಮ್ಮ ಈ ವೈರಲ್ ಯಾವುದು, ರಿಯಲ್ ಯಾವುದು. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಸೌಂದರ್ಯ. ಈರುಳ್ಳಿ ಅಂದ್ರೆ ತುಂಬಾನೇ ಪವರ್ಫುಲ್. ಎಂತಹವರಾದ್ರೂ ಈರುಳ್ಳಿ ಮುಂದೆ ಕುಳಿತರೆ ಕಣ್ಣೀರು ಹಾಕದೆ ಇರೋಕೆ ಆಗೋದೇ ಇಲ್ಲ. ಇಂತಹ ಈರುಳ್ಳಿಯಿಂದ ಅನೇಕ ಪ್ರಯೋಜನಗಳಿವೆ. ಆ ಪ್ರಯೋಜನಗಳಲ್ಲಿ ಒಂದು ಸುದ್ದಿ ವೈರಲ್ ಆಗಿದೆ. ಈರುಳ್ಳಿ ಪೇಸ್ಟ್ ದಿನಾ ತಲೆಗೆ ಹಚ್ಚಿಕೊಂಡ್ರೆ ತಲೆಯ ಕೂದಲು ಉದುರೋದು ನಿಲ್ಲುತ್ತದೆ, ಉದುರಿದ ಕೂದಲು ಬರುತ್ತದೆ ಅಂತ ಅನ್ನೋ ಸುದ್ದಿ. ನಿಮ್ಮ ತಲೆಯ ಕೂದಲು ಉದುರಿ ಹೋಗಿದ್ಯಾ? ಪರವಾಗಿಲ್ಲ, ಏನು ಭಯ ಪಡಬೇಡಿ. ಯಾವುದೇ ಡಾಕ್ಟರ್ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ. ಸಮಸ್ಯೆ ಬಗೆಹರಿಯೋಕೆ ಹೆಚ್ಚೇನು ಖರ್ಚಾಗಲ್ಲ. ಈರುಳ್ಳಿ ಪೇಸ್ಟ್ ಹಚ್ಚಿದ್ರೆ ಉದುರಿದ ಕೂದಲು ಮತ್ತೆ ಬರುತ್ತೆ. ಈರುಳ್ಳಿ ವೆಜ್ಜು, ನಾನ್ ವೆಜ್ ಊಟದ ಜೊತೆಗೆ ಸಿಕ್ಕರೆ ಆ ಊಟದ ಗಮ್ಮತ್ತೇ ಬೇರೆ. ರೈತರಲ್ಲಿ ಬೆಲೆ ಇಳಿಕೆಯ ಮೂಲಕ ಆಗಾಗ ಕಣ್ಣೀರು ತರಿಸುವ ಈರುಳ್ಳಿ ಅನ್ನದಾತನಿಗೆ ಬೆಲೆ ಇಳಿಕೆಯ ಬಿಸಿ ಮುಟ್ಟಿಸುತ್ತದೆ. ಇನ್ನು ಈರುಳ್ಳಿ ಆಹಾರ ತಯಾರಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಲಿದ್ದು, ಪ್ರತಿಯೊಂದರ ಜೊತೆಗೂ ಈರುಳ್ಳಿ ಇದ್ರೆ ಚೆನ್ನ. ಆದರೆ ಈರುಳ್ಳಿಯಲ್ಲಿರುವ ಆಕ್ಸಿಡೆಂಟ್ ಕತ್ತರಿಸುವ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಭರಿಸದೇ ಇರೋದಿಲ್ಲ. ಆದರೂ ಈರುಳ್ಳಿ ಹೆಚ್ಚೋದನ್ನ ಬಿಡೋದಿಲ್ಲ. ಆನಿಯನ್ ಕಟ್ ಮಾಡಿ ಅಡುಗೆ ಮಾಡೋರು, ವೆರೈಟಿ ವೆರೈಟಿ ಫುಡ್ ತಯಾರು ಮಾಡೋದು ನಾವು ನೀವೆಲ್ಲ ನಿಲ್ಲಿಸೋದಿಲ್ಲ. ಈರುಳ್ಳಿ ಮಂಡಕ್ಕಿ ಮಿಕ್ಸಿ ಜೊತೆ, ಮಿರ್ಚಿ ಬಜ್ಜಿ ಜೊತೆಗೆ ಸಿಕ್ಕರೆ ಬಾಯಿ ಚಪ್ಪರಿಸ್ಕೊಂಡು ಅದರ ರುಚಿಯನ್ನ ಸವಿಯೋರೇ ಹೆಚ್ಚು. ಅಬ್ಬಾ ವಾ, ಸೂಪರ್ ಟೇಸ್ಟ್ ಅಂತ ಚಪ್ಪರಿಸಿದ್ದು, ತಿಂದಿದ್ದು, ಆನಂದ ಪಟ್ಟಿದ್ದೇ ಪಟ್ಟಿದ್ದು. ಇನ್ನು ಆನಿಯನ್ ದೋಸೆ, ಆನಿಯನ್ ಪಕೋಡ ವಗೇರ ವಗೇರ ಫುಡ್ ಮೂಲಕ ಈರುಳ್ಳಿ ಎಲ್ರಿಗೂ ಇಷ್ಟವಾಗ್ಬಿಡತ್ತೆ. ಮನೆ ಮಂದಿಯೆಲ್ಲ ಅಡುಗೆ ಕೋಣೆಯಲ್ಲಿ ಏನ್ ಅಡುಗೆ ಆಗ್ತಾ ಇದೆ, ಏನಿರಬಹುದು ಅನ್ನೋದನ್ನ ವಾಸನೆಯ ಮೂಲಕ ಪತ್ತೆ ಹಚ್ಚೋಕೆ ಅವಕಾಶ ಮಾಡಿಕೊಡೋದೇ ಈರುಳ್ಳಿಯ ಹಾಕಿ ಮಾಡುವ ಒಗ್ಗರಣೆ. ಏನೋ ತಯಾರಾಗ್ತಾ ಇದೆ ಅಡುಗೆ ಮನೆಯಲ್ಲಿ ಎನ್ನುವ ಸೂಕ್ಷ್ಮ ಸಂವೇದನೆಯಲ್ಲಿ ಈರುಳ್ಳಿ ಫೇಮಸ್. ಹೆಂಗಳೆಯರ ಕಣ್ಣಲ್ಲಿ ಪ್ರತಿನಿತ್ಯ ನೀರುರಿಸುವ ಈರುಳ್ಳಿ ಪ್ರತಿನಿತ್ಯದ ಅಡುಗೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ತರಕಾರಿ. ಈರುಳ್ಳಿ ಇಲ್ಲ ಅಂದ್ರೆ, ಈರುಳ್ಳಿ ಇರದೆ ಹೋದ್ರೆ ಅವತ್ತು ಮಾಡೋ ಅಡುಗೆಯಲ್ಲಿ ರುಚಿಯೇ ಇರೋದಿಲ್ಲ ಅಂತ ಗೊಣಗೋ ಮಹಿಳೆಯರು ಪುರುಷರು ಇದ್ದಾರೆ. ಹೌದು, ಇಂತಹ ಉಪಯೋಗ ಕಣ್ಣೀರು ತರಿಸುವ ಈರುಳ್ಳಿಯಿಂದ ಉಂಟಾಗುತ್ತದೆ. ಇದರ ಜೊತೆಗೆ ಈರುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿದ್ದು, ಇದು ದೇಹಕ್ಕೆ ಬರುವ ಅಲರ್ಜಿ ಹಾಗೂ ಆಸ್ತಮಾ ರೋಗಗಳಿಂದ ದೂರವಿಡುತ್ತದೆ. ಇನ್ನು ಈರುಳ್ಳಿಯಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಕ್ಯಾನ್ಸರ್ನಂತಹ ರೋಗಗಳನ್ನ ತಡೆಗಟ್ಟುವ ಶಕ್ತಿ ಇದೆ. ಅಲ್ಲದೆ ಹೆಚ್ಚಾಗಿ ಈರುಳ್ಳಿಯನ್ನ ಸೇವಿಸುತ್ತಾ ಹೋದಂತೆ ಸಕ್ಕರೆ ಕಾಯಿಲೆಯಿಂದಲೂ ನಿಮ್ಮನ್ನ ದೂರ ಇಡುತ್ತದೆಯಂತೆ. ಅದು ಹೇಗಂದ್ರೆ, ದೇಹದಲ್ಲಿ ಉತ್ಪತ್ತಿಯಾಗುವ ಗ್ಲುಕೋಸ್ ಅಂಶವನ್ನ ಕಡಿಮೆ ಮಾಡಿ ಇನ್ಸುಲಿನ್ ಪ್ರಮಾಣವನ್ನ ಹೆಚ್ಚು ಮಾಡುವ ಮೂಲಕ ಸಕ್ಕರೆ ಕಾಯಿಲೆಯನ್ನ ಇದು ನಿಯಂತ್ರಿಸುತ್ತದೆ. ಹೇರ್ ಅಲ್ಲಿ ಏನಿರುತ್ತೆ, ನ್ಯಾಚುರಲ್ ಪ್ರೊಡ್ಯೂಸ್ ಆಗಿರೋ ಆಯಿಲ್ ಇರುತ್ತೆ. ಅದು ನಿಮ್ಮ ತಲೆಯ ಚರ್ಮದಿಂದ ಕೂದಲಿಕ್ಕೆ ಪಸರಿಸುವಂತ ಆಯಿಲ್. ಅಂದ್ರೆ ಕೂದಲು ಮೇಲೆ ನಮ್ಮ ಮಾಯಿಶ್ಚರೈಸರ್ ಹೋದ್ಮೇಲೆ ಆ ಕೆರಟಿನ್ ಪ್ರೋಟೀನ್ ಬೇರೆಕಾಗತ್ತೆ, ಕೂದಲು ವಿದರ್ ಆಗುತ್ತೆ, ಕೂದಲು ಅದರದ್ದು ಕಳೆ ಅದರದ್ದು ಕಾಂತಿನ ಕಳ್ಕೊಳ್ಳುತ್ತೆ, ಕೂದಲು ಡ್ರೈ ಆಗುತ್ತೆ ಮತ್ತು ಬ್ರೇಕ್ ಆಗುತ್ತೆ. ಸೊ ಇದನ್ನು ಹೇಗೆ ತಡಿಬೋದು? ಒಂದು, ನೀವು ಸ್ನಾನ ಮಾಡಬೇಕಾದ್ರೆ ಕಂಡೀಷನರ್ಸ್ ಅಂತ ಏನು ಹೇಳ್ತೀವಿ ನಾವು, ಕಂಡೀಷನಿಂಗ್ ಶ್ಯಾಂಪೂಸ್ ಆರ್ ಕಂಡೀಷನರ್ಸ್. ನಾರ್ಮಲ್ ಶ್ಯಾಂಪು ಬಳಸಿದ ಮೇಲೂ ನೀವು ಕಂಡೀಷನರ್ ಯೂಸ್ ಮಾಡ್ಬೋದು. ಆಯಿಲು ಸಹ ನೀವು ಹಾಕ್ಬೋದು. ಆಯಿಲ್ ಇಸ್ ಎ ವೆರಿ ಗುಡ್ ಕಂಡೀಷನರ್. ಆಯಿಲ್ ಯಾವುದೇ ಕಾರಣದಿಂದ ಹೇರ್ ಗ್ರೋತ್ ಮಾಡುತ್ತೆ ಅಂತ ನಂಬೇಡಿ. ಆಲ್ಮಂಡ್ ಆಯಿಲು, ಕೋಕೋನಟ್ ಆಯಿಲ್ ಎರಡೂ ಒಳ್ಳೆ ಕಂಡೀಷನರ್ಸ್. ಪ್ಲಸ್ ನಿಯಮಿತವಾಗಿ ಹೆಡ್ ಬಾತ್ ಮಾಡಬೇಕು. ಎಷ್ಟೋ ಸಲ ಹೆಣ್ಮಕ್ಳು ಏನು ಮಾಡ್ತಾರೆ, ನಾನು ತುಂಬ ಸಲ ಸ್ನಾನ ಮಾಡಿದ್ರೆ ಕೂದಲು ಉದುರುತ್ತೆ, ಈ ಶ್ಯಾಂಪು ಯೂಸ್ ಮಾಡಿದ್ರೆ ಕೂದಲು ಉದುರುತ್ತೆ, ಆ ಕಂಡೀಷನರ್ ಯೂಸ್ ಮಾಡಿದ್ರೆ ಕೂದಲು ಉದುರುತ್ತೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ತಪ್ಪು.
ಒಳ್ಳೆ ಕೂದಲು ಆರೈಕೆ ಮಾಡಿದಷ್ಟು ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದವಾಗಿ ಬೆಳೆಯುತ್ತೆ, ಪುಷ್ಟಿಯಾಗಿ ಬೆಳೆಯುತ್ತೆ. ಇದಲ್ಲದೆ ಈರುಳ್ಳಿಯನ್ನು ಪ್ರತಿನಿತ್ಯ ಜಗಿದು ತಿನ್ನುತ್ತಾ ಹೋದ ಹಾಗೆ ಬಾಯಿಯ ವಾಸನೆಯನ್ನು ನಿಯಂತ್ರಿಸುತ್ತದೆ. ಈ ಮೂಲಕ ಹಲ್ಲಿನ ಆರೋಗ್ಯವನ್ನು ಕಾಪಾಡಿ ದಂತಕ್ಷಯವನ್ನು ತಡೆಗಟ್ಟುತ್ತದೆ. ಇನ್ನು ಅತಿಯಾದ ಫ್ಯಾಟ್ನಿಂದ ಬಳಲ್ತಾ ಇರೋರು ಈರುಳ್ಳಿಯನ್ನು ಹೆಚ್ಚಾಗಿ ತಿಂತಾ ಹೋದರೆ ದಡೂತಿ ದೇಹ ಕರಗಿ ಸ್ಲಿಮ್ ಆಗೋಕ್ಕೂ ಸಹಕಾರಿಯಾಗಿದೆ. ಈ ಎಲ್ಲಾ ಪ್ರಯೋಜನಗಳ ಜೊತೆಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಸುದ್ದಿ ಅಂದ್ರೆ ಅದು ಈರುಳ್ಳಿ ಪೇಸ್ಟ್. ತಲೆ ಕೂದಲಿಗೆ ಹಚ್ಚುತ್ತಾ ಹೋದ ಹಾಗೆ ಕೂದಲು ಉದುರೋದು ನಿಲ್ಲುತ್ತೆ. ಕೂದಲು ಉದುರಿದ್ರೂ ಮರಳಿ ಹುಟ್ಟುತ್ತದೆ ಅನ್ನೋದು. ಈ ಸುದ್ದಿ ನಿಜಾನ? ಈರುಳ್ಳಿ ಪೇಸ್ಟ್ ರಸವನ್ನ ತಲೆಗೆ ಹಚ್ಚಿದ್ರೆ ಕೂದಲು ಮರಳಿ ಬರುತ್ತಾ ಅನ್ನೋ ಮೊದಲಾದ ಪ್ರಶ್ನೆಗಳು ಹುಟ್ಟಿಕೊಳ್ಳುವ. ಹಾಗಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವ ಸುದ್ದಿಯಲ್ಲಿ ವೈರಲ್ ಯಾವುದು, ರಿಯಲ್ ಯಾವುದು? ಈ ಬಗ್ಗೆ ನಮ್ಮ ವೈರಲ್ ಯಾವುದು ರಿಯಲ್ ಯಾವುದು ತಂಡ ತನಿಖೆಗೆ ಇಳಿಯಿತು. ಇದನ್ನ ವೀಕ್ಷಕರಾದ ನಿಮಗೆ ತಿಳಿಸಿಕೊಡಬೇಕು ಅಂತ ವೈರಲ್ ಸುದ್ದಿಯ ಹಿಂದೆ ಬಿದ್ವಿ, ತನಿಖಾ ವರದಿಗಾರಿಕೆಗೆ ಇಳಿದ್ವಿ. ಅಂತರ್ಜಾಲ ತಾಣಗಳನ್ನ, ವಿವಿಧ ಅನುಭವಿ ಡಾಕ್ಟರ್ ಮಾತುಗಳನ್ನ ಭೇಟಿ ಮಾಡಿ ಮಾಹಿತಿ ಪಡೆದ್ವಿ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಸುದ್ದಿಯಲ್ಲಿ ವೈರಲ್ ಯಾವುದು ರಿಯಲ್ ಯಾವುದು ಎಂಬ ಕೂಲಂಕುಷ ಪರಿಶೀಲನೆಗೆ ನಮ್ಮ ತಂಡ ತೊಡಗಿತು. ಈರುಳ್ಳಿ ಪೇಸ್ಟ್ ರಸ ತಲೆಗೆ ಹಚ್ಚಿದ್ರೆ ಕೂದಲು ಬರುತ್ತಾ? ಈರುಳ್ಳಿ, ಜೇನುತುಪ್ಪ, ನಿಂಬೆ ರಸಕ್ಕೆ ಕೂದಲು ಬರೆಸುವ ಶಕ್ತಿ ಇದೆಯಾ? ವಿಟಮಿನ್ ಎ ಸಿ ಇರುವ ಈರುಳ್ಳಿ ಉದುರಿ ಹೋದ ಕೂದಲು ಹುಟ್ಟಿಸುತ್ತಾ? ಈರುಳ್ಳಿ ರಸ ತಲೆಗೆ ಹಚ್ಚಿದ್ರೆ ಉದುರೋ ಕೂದಲು ನಿಯಂತ್ರಿಸುತ್ತಾ? ಈರುಳ್ಳಿಯಲ್ಲಿ ಇಂತಹ ಚಮತ್ಕಾರ ಇದೆಯಾ? ಈ ಮೊದಲಾದ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಯಾರನ್ನೇ ನಮ್ಮ ತಂಡ ವಿಚಾರಿಸಿದ್ರೂ ವೈಜ್ಞಾನಿಕ ಸತ್ಯಕ್ಕೆ ದೂರವಾಗಿದ್ದು ಎಂಬುದಾಗಿದೆ. ಇದನ್ನ ತಿಳಿದುಕೊಂಡ ನಮ್ಮ ವೈರಲ್ ಯಾವುದು ರಿಯಲ್ ಯಾವುದು ತಂಡ ನಿಮ್ಗೆ ತಿಳಿಸಬೇಕು. ತಲೆ ಕೂದಲು ಉದುರಿ ಬಾಣ್ಲಿಯಾಗೋದು ನಿಲ್ಲುತ್ತದೆ ಎಂಬ ಸೋಷಿಯಲ್ ಮೀಡಿಯಾ ನ್ಯೂಸ್ ಎಷ್ಟು ಸತ್ಯ ಅನ್ನೋದನ್ನ ಹೇಳಲೇಬೇಕು ಅಂತ ನಿಮ್ಮ ಮುಂದೆ ನಿಂತ್ವಿ. ಹೌದು ವೀಕ್ಷಕರೇ, ಈರುಳ್ಳಿಯಲ್ಲಿ ಇಂತಹ ಗುಣವಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರವಿಲ್ಲ. ಈ ಮೊದಲೇ ಹೇಳಿದಂತೆ ಅನೇಕ ಪ್ರಯೋಜನಗಳ ಜೊತೆಗೆ ತಲೆ ಕೂದಲು ಉದುರುವಿಕೆಯನ್ನ ಈರುಳ್ಳಿ ನಿಲ್ಲಿಸುತ್ತದೆ ಎನ್ನುವ ಬಗ್ಗೆ ಡಾಕ್ಟರ್ ಹೇಳುವ ಮಾತು ಕೇಳಿ. ಮೈ ಆಪ್ಕೋ ಬತಾ ದೂಂ, ಪ್ಯಾಜ್ ಕಾ ರಸ್ ಕಾಮ್ ಕರ್ತಾ ಯಾ ನಹೀ ಕರ್ತಾ ಹೈ, ಮೈ ಏಕ ಆಯುರ್ವೇದಿಕ್ ಡಾಕ್ಟರ್ ನಹೀ ಹೂಂ, ಪ್ಯಾಜ್ ಪೆ ಮೇರಾ ಅನುಸಂಧಾನ ನಹೀ ಹೈ, ಪ್ಯಾಜ್ ಪೆ ಕೋಯಿ ಭೀ ಸೈಂಟಿಫಿಕ್ ಪೇಪರ್ ಅವೈಲೇಬಲ್ ನಹೀ ಹೈ, ಉಸ್ಕೆ ಕೋಯಿ ಭೀ ರಿಸರ್ಚ್ ಸ್ಟಡಿ ನಹೀ ಹೈ, ಅತಃ ಏಕ ಡಾಕ್ಟರ್ ಹೋನೆ ಕೆ ನಾತೆ ಮೈ ಪ್ಯಾಜ್ ಸೇ ಬಾಲ್ ಉಗತೆ ಯಾ ನಹೀ ಹೈ ಉಸ್ಮೇ ಅಪ್ನಿ ಮಂತ್ರಣಾ ನಹೀ ರಖ ಸಕ್ತಾ, ಲೇಕಿನ್ ವೈಜ್ಞಾನಿಕ ಆಧಾರ ಪರ್ ಮೈ ಯೇ ಕಹ ಸಕ್ತಾ ಹೂಂ ಕಿ ಯೇ ಶಾಯದ್ ಸತ್ಯ ನಹೀ ಹೈ. ಕೇಳಿದ್ರಲ್ಲ ವೀಕ್ಷಕರೇ, ಈರುಳ್ಳಿಯ ಪೇಸ್ಟ್ ಮಾಡಿಕೊಂಡು ರಸ ಮಾಡಿಕೊಂಡು ಜೊತೆಗೆ ನಿಂಬೆ ಹಣ್ಣಿನ ರಸ, ಜೇನುತುಪ್ಪ ಬಳಸುತ್ತಾ ಹೋದ್ರೆ ಉದುರಿದ ಕೂದಲು ಬರುತ್ತದೆ, ಉದುರುತ್ತಿರುವ ಕೂದಲು ನಿಲ್ಲುತ್ತದೆ ಎಂಬ ಬಗ್ಗೆ ಯಾವುದೇ ವೈಜ್ಞಾನಿಕ ನಿದರ್ಶನಗಳಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಸುದ್ದಿಯಂತೆ ಎಲ್ಲಿಯೂ ಇದಕ್ಕೆ ಸಾಕ್ಷಿ ಸಿಗೋದಿಲ್ಲ. ಹಾಗಾದ್ರೆ ಈ ಮೊದಲು ಹೇಳಿದಂತೆ ಅನೇಕ ಪ್ರಯೋಜನದ ಜೊತೆಗೆ ಈರುಳ್ಳಿಯಿಂದ ಇದೊಂದು ಪ್ರಯೋಜನ ಆಗೋದಿಲ್ವಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಆದ್ರೆ ವೀಕ್ಷಕರೇ, ಈ ನಿಮ್ಮ ಪ್ರಶ್ನೆ ಪ್ರಶ್ನೆಯಾಗೆ ಉಳಿಯುತ್ತದೆ. ಇದಕ್ಕೆ ವೈಜ್ಞಾನಿಕ ಸತ್ಯವಿರದಿದ್ರೆ ಉತ್ತರ ಎಲ್ಲಿಂದ ದೊರಿಬೇಕು ಅಲ್ವಾ? ವೀಕ್ಷಕರೇ, ಈರುಳ್ಳಿಯಿಂದ ಅಜೀರ್ಣ, ಅಲರ್ಜಿ, ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವಂತ ಶಕ್ತಿ ಇದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತೆ ತಲೆ ಕೂದಲು ಉದುರೋದನ್ನ, ಉದುರಿದ ಕೂದಲನ್ನ ಹುಟ್ಟಿಸುವ ಶಕ್ತಿ ಇಲ್ಲ. ಹೀಗೊಂದು ವೇಳೆ ಇದ್ದಿದ್ರೆ ಪ್ರಚಲಿತದಲ್ಲಿರುವ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಿನಿಕ್ಗಳು ಯಾಕೆ ಹುಟ್ಟಿಕೊಳ್ತಾ ಇದ್ವು? ಹೇರ್ ಬಗ್ಗೆ ಕಾಳಜಿ ಕೇರ್ ಮಾಡುವ ವೈದ್ಯರು ಯಾಕೆ ವೃತ್ತಿಯನ್ನ ಆರಂಭಿಸ್ತಾ ಇದ್ರು?
ಎಲ್ಲಾ ಕಾರಣಗಳಿಂದ ನಮ್ಮ ವೈರಲ್ ಯಾವುದು ರಿಯಲ್ ಯಾವುದು ತಂಡ ಬಿಚ್ಚಿಡುವ ಕೊನೆಯ ಸತ್ಯ ಇಷ್ಟೇ. ಇದೊಂದು ವೈರಲ್ ಸುದ್ದಿ, ಇದು ಕೇವಲ ಫೇಕ್ ನ್ಯೂಸ್. ವಸಂತ್ ಬಿ, ಈಶ್ವರಗೆರೆ, ನ್ಯೂಸ್ ಡೆಸ್ಕ್, ಟಿವಿ ಫೈವ್. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುವ ಸುದ್ದಿಗಳೆಲ್ಲ ನಿಜ ಅಂತ ತಿಳಿಯೋಕಾಗಲ್ಲ. ಕೆಲವು ನಿಜ ಆಗಿರ್ಬೋದು, ಮತ್ತೆ ಕೆಲವು ವೈರಲ್ ಆಗಿರ್ಬೋದು. ಆದರೆ ವೈರಲ್ ರಿಯಲ್ಗಳ ರಿಯಾಲಿಟಿ ಚೆಕ್ ಮಾಡೋದು ನಮ್ಮ ನಿಮ್ಮ ಕರ್ತವ್ಯ. ಇಂತಹ ವೈರಲ್ ಸುದ್ದಿಯ ಬಗ್ಗೆ ಎಚ್ಚರವಿರಲಿ ಎಂಬುದು ನಮ್ಮ ಈ ಕಾರ್ಯಕ್ರಮದ ಕಳಕಳಿ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.